ಏ ರೌಡಿ ಜಗ್ಗಿ ಕಣೆ. ಅಯ್ಯೋ ಇವತ್ತು ಯಾರು ಏನ್ ಮಾಡ್ತಾನೋ ಗೊತ್ತಿಲ್ಲ ಕಣೆ. ಬೆಳಗ್ಗಿಂದ ಹಾಕೆ ಇಲ್ಲ, ಯಾರು ಸಿಗ್ತಾ ಇಲ್ವೇ? ನಿನಗ್ ಬೇರೆ ಹೇಳ್ಬೇಕ, ಜಗ್ಗಿ ಬರ್ತಾ ಇದ್ದಾನೆ ಅಂತ ಗೊತ್ತಿಲ್ವಾ? ಏಯ್ ಏ ನನ್ನ ಮಕ್ಕಳ, ಆಟೋದವನು ಮೀಟರ್ ಮೇಲೆ ದುಡ್ಡು ಕೇಳ್ತಾನೆ, ಆದ್ರೆ ಈ ಜಗ್ಗಿ ಒಂದು ಕ್ವಾರ್ಟರ್ ಮೇಲೆ ಯಾವತ್ತಾದ್ರು ಕೇಳಿದ್ನ? ಅದನ್ನು ಕೊಡಕ್ ಆಗಲ್ಲ ನಿಮ್ ಕೈಯಿಂದ. ತೂ ನಿಮ್ಮ ಜನ್ಮ ಕೊಡು ಬೆಂಕಿ ಹಾಕ. ಏಯ್ ಆ ಲಕ್ಷ್ಮಣ, ಸೀತೆನ ಮಾತ್ರ ಹೊರಗಡೆ ಬರಬಾರ್ದು ಅಂತ ಗೆರೆ ಹೇಳ್ದ, ಆದ್ರೆ ಈ ಜಗ್ಗಿ ಇಡೀ ಸ್ಟ್ರೀಟ್ಗೆ ಗೆರೆ ಹೇಳಿತ್ತು. ಏನೆ ಇಷ್ಟು ಗಟ್ಟಿ ಇದ್ದಿದ್ರು ಅಂತೆ? ಒಂದು ಹಾರೆ ಇದ್ರೆ ಕೊಡುವ ಇಲ್ಲಿ ಗೆರೆ ಹೇಳಬೇಕು. ಅದು ಅದು ಇಲ್ವಾ? ಯಾವನಾದ್ರೂ ಇವತ್ತು ದುಡ್ಡು ಕೊಡದೆ ಈ ಕೋಟೆನ ದಾಟ್ಬಿಡ್ರು ನೋಡೋಣ. ಇವತ್ತು ಈ ಕತ್ತಿ ರಕ್ತ ನೋಡದೆ ಹೋಗಲ್ಲ. ಗೋವಿಂದ ಗುರುವಿನ ಪಾದ ಗುರುವಿನ. ಎರಡು ರಸ್ತೆಯಲ್ಲಿ ಕತ್ತಿ. ಅಯ್ಯಯ್ಯೋ ಜಗ್ಗಿ, ಮಧ್ಯಾಹ್ನದ ಎಷ್ಟೆ ಪಕಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಇಲ್ಲಿ ರಾಮಶಾಸ್ತ್ರಿಗಳ ಮನೆ ಇಲ್ಲೇ ಮುಂದೆ 18 ನಂಬರ್ ಮನೆ ಸರ್. 18 ಸರ್. ರೈಟ ಲೆಫ್ಟ ಸರ್? ರೀ ಸ್ಟ್ರೈಟ್ ಹೋಗೋಕೆ ದಾರಿ ಗೊತ್ತಾಗ್ತಾ ಇಲ್ಲ, ಇನ್ನು ಲೆಫ್ಟ ರೈಟ ಬೇರೆ. ಹೋಗ್ರಿ ಹೋಗ್ರಿ. ಅಡ್ರೆಸ್ ಕೇಳಿದಕ್ಕೆ ಈ ತರ ಓಡ್ತಾ ಇದಾರೆ. ರೈಟ್ ಲೆಫ್ಟ್ ಗೊತ್ತಾಗ್ತಿಲ್ವೇ? ಏಯ್ ಯಾರೋ ಹೊಸಬ ಬರ್ತಾ ಇದ್ದಾನೆ ಕಣೆ. ಅಯ್ಯೋ ಬೇರೆ ಊರ್ನ ಒಂಥರ ಕಾಣ್ತಾನೆ ಪಾಪ. ನಡು ಬೀದಿಲಿ ಕತ್ತಿ ಯಾಕೆ ನಿಟ್ಟಿದ್ದಾರೆ? ಯಾರ್ದಾರು ಕಾಲಕ್ಕೆ ತಗ್ಲಿ ಕಟ್ಕಿಟ್ಟಾದ್ರೆ. ಇವತ್ತು ಜಗ್ಗಿ ರಕ್ತ ನೋಡದೆ ಬಿಡಲ ಕಣೆ. ನೀನೊಬ್ಳು ಸುಮ್ಮನೆ ಇರಕ್ಕಾಗಲ್ವೇನೆ? ರಾಮಶಾಸ್ತ್ರಿಗಳು ನಂಬರ್ 18 ರಾಮಾನುಜ ರಸ್ತೆ. ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಅಯ್ಯಯ್ಯೋ ಈಗ ಯಾಕಯ್ಯ ಬಂದೆ? ಆಮೇಲೆ ಬಾ, ಹೋಗ್ ಹೋಗೋ ಹೋಗು. ಕಳ್ಳು ನೋಡಿಸ್ದಂಗ್ ಓಡಿಸ್ತಾ ಇದ್ದೀರಲ್ಲ, ನಾನ್ ಬರೀ ಅಡ್ರೆಸ್ ತಾನೆ ಕೇಳ್ದೆ. ಯೋ ಅಡ್ರೆಸ್ ಆಮೇಲೆ ಕೇಳಿವಂತೆ, ಮೊದ್ಲು ನಿನ್ನ ಅಡ್ರೆಸ್ ಉಳಿಸ್ಕೋ. ಏನೋ ಶಬ್ದ ಬಂತಲ್ಲ. ಎಲ್ಲಿ ಅವನು? ಏ ಜಗ್ಗಿ ಎಲ್ಲಿ? ಅಲ್ಲಿ ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ. ಯಾರು ಇಲ್ಲಿ ರಾಮಶಾಸ್ತ್ರಿಗಳಂತ? ನಾನೇ ರಾಮಶಾಸ್ತ್ರಿ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಇಂದ್ರಕುಮಾರ್ ಅಂತ. ಅನಂತರಾಮ್ ಶಾಸ್ತ್ರಿಗಳು ಇದು ನಿಮ್ಗೆ ಕೊಡಕ್ಕೆ ಹೇಳಿದ್ರು. ಸಂತೋಷ. ಏನ್ರಿ ಅದು, ಸ್ವಲ್ಪ ಜೋರಾಗಿ ಓದ್ಬಾರ್ದ? ಏನಿಲ್ವೇ, ಮೊನ್ನೆ ನಮ್ಮ ರಾಘಣ್ಣನ ಮಗಳು ಮದುವೆಗೆ ಹೋಗಿದ್ನಲ್ಲ, ಅನಂತ ಶಾಸ್ತ್ರಿಗಳು ಸಿಕ್ಕಿದ್ರು. ದೇವಸ್ಥಾನದಲ್ಲಿ ಲೆಕ್ಕಪತ್ರ ಬರೆಯೋದಕ್ಕೆ ಅವರು ಗುಮಾಸ್ತರು ಬೇಕು ಅಂತ ಹೇಳಿದ್ದೆ, ಅದಕ್ಕೆ ಇವರನ್ನ ಕಳಿಸ್ಕೊಟ್ಟಿದ್ದಾರೆ. ಇಂದ್ರಕುಮಾರ್ ಇವರ ಹೆಸರು. ಇವರ ನಮ್ಮ ಶ್ರೀಮತಿ. ನಮಸ್ಕಾರಮ್ಮ. ನಮಸ್ಕಾರಪ್ಪ. ಈಕೆ ನನ್ನ ಹಿರಿ ಮಗಳು ಜಾನಕಿ. ಅಮ್ಮ ಜಾನಕಿ ಬಾಮ್ಮ ಇಲ್ಲಿ. ಇವರನ್ನು ಕರ್ಕೊಂಡು ಹೋಗಿ ನಮ್ಮ ಹುಚ್ಚಪ್ಪನ ರೂಮಿಗೆ ಬಿಟ್ಬಿಟ್ಟು ಬಾ, ಇನ್ಮೇಲೆ ಇವರು ಅಲ್ಲೇ ಇರ್ತಾರೆ. ಸರಿಯಪ್ಪ.
ಅಯ್ಯಯ್ಯೋ, ಇದೇನ್ ಸರ್ ಮೈಯೆಲ್ಲ ಕೆಸರು, ಮೂಗಲ್ ಬೇರೆ ರಕ್ತ ಬರ್ತಾ ಇದೆ. ಏಯ್, ಏನ್ ನಡೀತು ಅಂತ ಗೊತ್ತಿಲ್ವಾ? ಎಲ್ಲ ನಿನ್ನಿಂದನೇ ಆಗಿರ್ತು. ಇದು ನನ್ನಿಂದನಾ? ನಾನ್ ನಿಮ್ಮನ್ ನೋಡೇ ಇಲ್ವಲ್ಲ. ಓಹೋ, ನೋಡೇ ಇಲ್ವಾ? ಏನಯ್ಯ ತಿಂಗಳು ಮಾಡ್ತಾ ಇದೀಯಾ? ತೋರಿಸ್ತಾ ಇದೀಯಾ? ಇವರು ನಮಗೆ ತುಂಬಾ ಬೇಕಾದವರು ಕಣ. ಇವ್ರ ಹತ್ರ ತರ್ಲೆ ಗಿರ್ಲೆ ಮಾಡ್ಬೇಡ. ಅಯ್ಯೋ, ಏನೋ ನೀನು ಮೂಗಲ್ ರಕ್ತ. ಅಯ್ಯೋ ದರಿದ್ರದವನೆ, ಯಾವಾಗ ನೋಡು ಏನಾದ್ರು ಒಂದು ಮಾಡ್ಕೊತಿರ್ತೀಯ. ತಗೋ, ಇದನ್ನ ತಗೊಂಡೋಗಿ ಡಾಕ್ಟರ್ ತೋರಿಸಿ, ಆಮೇಲೆ ಕುಡ್ಕೋ. ಈ ಜುಜುಬಿ 50 ರೂಪಾಯಿ ರಕ್ತ ಸುರಿಸಿ ಸಂಪಾದನೆ ಮಾಡ್ಬೇಕು ನಾನು. ಏ ಶಾಸ್ತ್ರಿಗಳೇ, ನಮ್ ಬಗ್ಗೆ ಇವನಿಗೆ ಕರೆಕ್ಟ್ ಆಗಿ ಹೇಳಿ, ನಮ್ ಬಯೋಡಾಟ ಎಲ್ಲ ಹೇಳಿ. ಏ, ಮೊದ್ಲು ಟೈಟ್ ಆಗಿ ಆಮೇಲೆ ನೋಡ್ತೀನಿ. ಅಲ್ಲ, ನೀನ್ ಇಲ್ಲೇ ಇರುವ. ಸದ್ಯ ಪೀಡೆ ತೊಲಗ್ತಲ್ಲ ಇಂದ್ರ, ಇವನು ಏರಿದ್ರೆ ದೊಡ್ಡ ರೌಡಿನಪ್ಪ. ನೀನ್ ಸ್ವಲ್ಪ ಹುಷಾರಾಗಿರು. ಅಮ್ಮ ಜಾನಕಿ ಕರ್ಕೊಂಡೋಗು. ಆಯ್ತಪ್ಪ. ನಡಿಯೇ. ಲಗೇಜ್ ಇಷ್ಟೇನಾ? ನೀವೊಬ್ರೇನಾ ಇಲ್ಲ ಮನೇಲಿ ಇನ್ಯಾರಾದ್ರೂ? ಬೇಡ, ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡಿ. ಜಾಸ್ತಿ ಮಾತಾಡೋರು ಸುಳ್ಳು ಹೇಳೋರು ಅಂತಾರೆ. ನಾನು ನಿಮ್ ಹಾಗೆ ಜಾಸ್ತಿ ಮಾತಾಡಲ್ಲ, ಸ್ವಲ್ಪ ನಾಚಿಕೆ ಸ್ವಭಾವ. ಏಯ್ ಜಾನ್ಕಿ, ಇವ್ರೇನ ನಿನ್ ರಾಮ? ಏಯ್, ಇಲ್ಲಿ ನೋಡ್ಕೊಂಡು ಮಾತಾಡು. ಇಲ್ಲ, ಹೊಸ್ದಾಗ್ ಬಂದಿದ್ದಾನಲ್ಲ ಅದಕ್ಕೆ ಕೇಳ್ದೆ. ಏಯ್, ತಮಾಷೆ ಗಿಮಾಷೆ ಎಲ್ಲ ಮಾಡ್ಬೇಡ, ಹೋಗು. ಈ ಅಗ್ರಹಾರದಲ್ಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ತುಂಬಾ ಜಾಸ್ತಿ. ಜೋಪಾನ, ನಮ್ಮ ಅಪ್ಪನ ಹೆಸರು ಹಾಳು ಮಾಡ್ಬಿಟ್ಟಿರ. ಹಾ ಹುಚ್ಚಪ್ಪ, ಹುಚ್ಚಪ್ಪ. ಲೇ ಹುಚ್ಚ, ನೀನ್ ಹೆಸರು ಹೇಳಿಲ್ಲ. ಹುಚ್ಚ ಗಿಚ್ಚ ಅಂದ್ರೆ ಕಚ್ಬಿಡ್ತೀನಿ. ಹುಚ್ಚಿನ ಹುಚ್ಚ ಅಂದ್ರೆ ನೀನ್ ಲುಚ್ಚನ್ ಬೇಕಾ ಅಂತೀಯಮ್ಮ? ಹುಚ್ಚ ಲುಚ್ಚ ಬಚ್ಚ ಎಲ್ಲ ಅಂತೀಯಾ? ಯಾಕೆ ಹೇಳು, ನಿಮ್ಮ ಅಪ್ಪನ ಕೈ ಕೇಳಿ ಕೆಲಸ ಮಾಡ್ತಾ ಇದೀನಲ್ಲ ಅದಕ್ಕೆ. ಏನು ಬಂದಿದ್ದು? ಇವರು ಇಂದ್ರ ಕುಮಾರ್ ಅಂತ, ದೇವಸ್ಥಾನದಲ್ಲಿ ಗುಮಾಸ್ತನ್ ಕೆಲ್ಸಕ್ ಬಂದಿದ್ದಾರೆ. ಅಪ್ಪ ಹೇಳಿದ್ರು ಇನ್ಮೇಲೆ ಇವರು ಇಲ್ಲೇ ಇರ್ತಾರಂತೆ. ನಮಸ್ಕಾರ ಸರ್. ಇಂದ್ರ ಅಂತ ಹೆಸರು ಇಟ್ಕೊಂಡಿದೀಯ, ರಂಬೆ ಉರುಷಿ ಮೆನ್ಕೆಯರ್ ಜೊತೆ ಹಾಯಾಗಿರೋದ್ ಬಿಟ್ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ಸಾರಿ, ನಾನು ಯಾರನ್ನೂ ಜೊತೆ ಸೇರ್ಸ್ಕೊಳಕಿಲ್ಲ. ಔಟ್. ನಿನ್ನ ಯಾರ ಜೊತೆ ಸೇರ್ಸ್ಕೊ ಅಂದಿದ್ದು? ನಿನ್ನೆ ನಾಚೆ ಕಳಿಸಿ ಇವ್ರಲ್ಲಿ ಇರಿಸು ಅಂದ್ರು. ಅಪ್ಪನೇ ಹೇಳಿದ್ರ ನನ್ ಜೊತೆ ಸೇರ್ಸ್ಕೊಳಲ್ಲ ಅಂದೆ. ನಾನು ಇವ್ರ ಜೊತೆ ಸೇರ್ಕೊಳ್ಳಲ್ಲ ಅಂತ ಹೇಳಿಲ್ವಲ್ಲ. ಇವರು ಇಲ್ಲೇ ಇರ್ಲಿ, ಇವ್ರ ಜೊತೆಗ್ ನಾನೇ ಇರ್ತೀನಿ. ಓಕೆ, ಹಾಗ್ ಬಾದವರಿಗೆ ನಾನು ಬರ್ತೀನಿ. ಬನ್ನಿ ಸರ್, ಬನ್ನಿ 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 ಬನ್ನಿ. ಇದೇ ಸರ್ ನಮ್ಮ ಅರಮನೆ. ಪಾಚ್ಕೊಳಕ್ ಜಾಗ ಇಲ್ದೆ ಹೋದ್ರು ಪಾರ್ಟ್ನರ್ಶಿಪ್ ಬೇರೆ. ಕರೆದ್ರ? ಇಲ್ಲ ಇಲ್ಲ. ಹಲೋ ಹಲೋ ಹಲೋ, ಈ ಕರ್ದೆ ಈ ಕರ್ದೆ. ಲೆಕ್ಕ ಬರೆಯಕ್ ತಾನೆ ಬಂದಿರೋದು? ಹೌದು. ತಿಂಗಳಿಗೆ 1900 ರೂಪಾಯಿ ಸಂಬಳ ಅಂತ ಹೇಳಿರ್ಬೇಕಲ್ಲ. ಒಂದ್ ನಿಮಿಷ. ಕ್ಷಮ್ಸಿ, ಟಿಫನ್ ಅಲ್ಲೇ ಅಂತ ಹೇಳಿರ್ಬೇಕಲ್ಲ. ಹೇಳಿದ್ರು ದೇವಸ್ಥಾನದಲ್ಲಿ ಕೆಲಸ ಮಾಡೋದು ಪುಣ್ಯ ಪುಣ್ಯ ಅಂತ ಹೇಳಿರ್ಬೇಕಲ್ಲ. ಹೌದು. ಇದನ್ನೆಲ್ಲ ನೀವ್ಯಾಕೆ ಹೇಳ್ತಾ ಇದೀರ? ನಾವು ತಿಳ್ಕೊಬೇಕಲ್ಲಪ್ಪ. ಹೌದು, ಇದೆಲ್ಲ ಎಲ್ಲೋಗ್ದಿದ್ದು? ನದಿಲಿ. ಅದೇ, ಯಾವ ನದಿಲಿ? ಹರಿಯೋ ನದಿಲಿ. ಅದ್ ಗೊತ್ತಯ್ಯ, ಒಣಗಿಸಿರ ತಂದಿದ್ಯಲ್ಲ ಯಾಕೆ ಅಂತ. ಒಣಗಿಸುವಾಗ ಕೆಲ್ಸ ಸಿಕ್ತು ಅಂತ ಗೊತ್ತಾಯ್ತು, ಅದಕ್ಕೆಲ್ಲ ಹಾಗೆ ತಂದ್ಬಿಟ್ಟೆ. ಇಲ್ಲೇನ್ ಪರ್ದೆ ಕಟ್ಟಂತದಿದ್ಯಾ? ನಾನು ಕಂಬೇಕಾ? ಇಲ್ಲ, ಸ್ವಲ್ಪ ನಿಮ್ ದೊಡ್ಡ ಚೆಡ್ಡಿದೆಲ್ಲ ಅದನ್ನ ಸ್ವಲ್ಪ ಜರುಗಿಸಿ ಇದನ್ನ ಅಲ್ಲಿ. ಅಷ್ಟೊಂದ್ ಮಾಡಿನ? ಹಾಗಲ್ಲ, ನಾನ್ ಸ್ವಲ್ಪ ಸಂಪ್ರದಾಯ ನೋಡಿ. ಟಚ್ ಮಾಡಲ್ಲ, ಟಚ್ ಮಾಡಲ್ಲ. ಇಷ್ಟೊತ್ತು ನಿನ್ ಬಗ್ಗೆ ಹೇಳ್ದಲ್ಲ, ನನ್ ಬಗ್ಗೆ ಏನಾದ್ರು ಕೇಳ್ದ್ಯಾ? ಇದನ್ನ ಸ್ವಲ್ಪ ಆ ಕಡೆ ಇಡ್ತೀರ? ಏನ್ ಹೇಳ್ತಾ ಇದ್ರಿ? ಇಟ್ಬಿಟ್ಟು ಹೇಳ್ತೀನಿ ಅಂದೆ. ನನ್ ಬಗ್ಗೆ ಏನಾದ್ರು ಕೇಳ್ದ್ಯಾ ಅಂದೆ. ಹೇಳಿ. ಬಿಕಾಂ ಅಂತ ಒಂದ್ ಸಣ್ಣ ಸುಳ್ಳು ಹೇಳಿ ಗುಮಾಸನ್ ಕೆಲ್ಸಕ್ಕೆ ಸೇರ್ಕೊಂಡು ಲೈಫ್ ಅಲ್ಲಿ ಹಾಯಾಗಿರ್ಬೋದಲ್ಲ ಅನ್ಕೊಂಡೆ. ಕೆಲ್ಸಕ್ ಸೇರ್ಕೊಂಡಲ್ಲ ಅವತ್ತು ಫಿಗರ್ ಮೇಂಟೈನ್ ಮಾಡ್ತೀಯಾ ಅಂತ ಒಂದ್ ಪ್ರಶ್ನೆ ಕೇಳಿದ್ರು.
ನಾನು ಕ್ಯಾಶುವಲ್ ಆಗಿ ಒಂದಲ್ದೆ ಹೋದ್ರನ್ನ ಎರಡೆರಡು ಮೇಂಟೈನ್ ಮಾಡ್ತೀನಿ ಅಂತ ಗಂಭೀರವಾಗಿ ಹೇಳ್ದೆ. ಕಟ್ ಮಾಡಿದ್ರೆ ಕೆಲ್ಸಾನೇ ಚೇಂಜ್ ಮಾಡ್ಬಿಡದ. ಅಲ್ಲಿನೂ ಫೀಲ್ ಮಾಡ್ತಾ ಇದ್ದೆ. ಹಲೋ, ಫೀಲ್ ಮಾಡಿದ್ ನಾನ್ರಿ? ನೀವ ಥ್ಯಾಂಕ್ಸ್. ಆಮೇಲೆ ಗೊತ್ತಾಯ್ತು, ಲೆಕ್ಕದಲ್ಲಿರೋ ಫಿಗರೇ ಬೇರೆ, ಕಣ್ಣಲ್ಲಿ ನೋಡೋ ಫಿಗರೇ ಬೇರೆ ಅಂತ. ಏನ್ ಮಾಡ್ತೀರಾ, ನನ್ನಣ್ಣೆ ಬರ. ಗೌರ್ಮೆಂಟ್ ಕೆಲಸದಲ್ಲಿ ಇರ್ಬೇಕಾಗಿರೋ ನಾನು ಗಂಟೆ ಹೊಡ್ಕೊಂಡು ದೇವಸ್ಥಾನದಲ್ಲಿ ಇದ್ದೀನಿ. ಮತ್ತೆ ಫೀಲ್ ಮಾಡಿದ್ರ? ಇದು ನಿಜವಾದ ಅಲ್ಲಿನೇ ಇರ್ಬೇಕು. ಇದಕ್ ಮಾತ್ರ ರೀರೆಕಾರ್ಡಿಂಗ್ ಕೊಡ್ತಾ ಇತ್ತಲ್ಲ ಎಲ್ಲದು. ಹೌದು, ನೀನಾದ್ರೂ ಕರೆಕ್ಟ್ ಆಗಿ ಫಿಗರ್ ಮೇಂಟೈನ್ ಮಾಡ್ತೀಯಾ? ಯಾಕೆ ಅಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಅನ್ಕೋ, ಆವಾಗ ನನ್ ಕೆಲ್ಸ ನಿನಗೋಗಿ ನಾನು ಬಿಕಾರಿ. ಹೌದು, ಏನ್ ಓದಿದ್ಯಾ? ಎಂ ಕಾಮ್. ಎಂ ಕಾಮ್ ಯಾಕೆ? ಇದರಿಂದ ಏನಾದ್ರು ಪ್ರಾಬ್ಲಮ್? ಇಲ್ಲಪ್ಪ, ನಿನಗೇನ್ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದೆಲ್ಲ ನನಗೇನೆ.